ಮುಖಂಡರು ಇರಬಹುದು, ನಮ್ಮ ಪಕ್ಷದಲ್ಲಿರುವಂತಹ ನಗರಪಾಲಿಕೆ ಸದಸ್ಯರುಗಳಿರ್ಬೋದು, ಎಲ್ಲರನ್ನೂ ಚುನಾವಣೆಗೆ ತಯಾರಿ ಆಗ್ತಾ ಇದೀವಿ, ಚುನಾವಣೆಗೆ ನಾವು ರೆಡಿ ಇದೀವಿ. ಈ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಷ್ಟೇ ಚಾಮರಾಜ ಕ್ಷೇತ್ರ ಕೂಡ ಐವೋಲ್ಟೇಜ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಒಂದು ಕಡೆ ವಾಸೂರ್ ಪುತ್ರ ಕವಿಶಗೌಡರು ಬಿಜೆಪಿಗೆ ಹೋಗಿರುವಂಥದ್ದು, ಒಂದು ಕಡೆ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗುತ್ತಾ ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ಆದಂಥ ಇತಿಹಾಸ ಇದೆ, ಅದಕ್ಕೆ ಆದಂಥ ಶಕ್ತಿ ಇದೆ, ಅದಕ್ಕೆ ಆದಂಥ ಕಾರ್ಯಕರ್ತರಿದ್ದಾರೆ. ಯಾವುದೇ ಪಕ್ಷ ಯಾರೋ ಒಬ್ಬ ವ್ಯಕ್ತಿಯಿಂದ ಯಾವುದೇ ಕಾರಣಕ್ಕೂ ವೀಕ್ ಆಗಲ್ಲ ಅಂತ ಅನ್ನೋದು ನನ್ನ ಭಾವನೆ, ನನ್ನ ವೈಯಕ್ತಿಕವಾದ ಭಾವನೆ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಶಕ್ತಿಯುತವಾಗಿದೆ. ಕಾಂಗ್ರೆಸ್ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸುರವ್ರ ಮಾಧ್ಯಮಕ್ಕೆ ಹೇಳಿಕೆ ನೀಡುವಾಗ ನನಗೆ ಟಿಕೆಟ್ ಕೈ ತಪ್ಪಿಸೋರು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅನ್ನುವಂಥ ಒಂದು ಮಾರ್ಮಿಕ ಹೇಳಿಕೆಯನ್ನು ಹೇಳಿದ್ದಾರೆ ಸರ್. ಅದು ಯಾವ ಥರ ಅರ್ಥ ಮಾಡ್ಕೊಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಅದನ್ನ ಅವ್ರನ್ನೇ ಕೇಳಿದ್ರೆ ನಿಮಗೆ ಸೂಕ್ತವಾದ ಉತ್ತರ ಸಿಗ್ಬೋದು ಅಂತ ಅನ್ಕೊಂತೀನಿ. ಅಂದರೆ ಹರೀಶ್ ಗೌಡ್ರಿಂದ ವಾಸುರವ್ರ ಕೈ ತಪ್ಪಿದ್ರೆ ಹರೀಶ್ ಗೌಡ್ರು ಸೋಲ್ತಾರೆ. ಇನ್ನು ನನಗೆ ಟಿಕೆಟ್ ಅನೌನ್ಸ್ ಮಾಡಿಲ್ವಲ್ಲ ಗುರು, ನನಗೆ ಟಿಕೆಟ್ ಅನೌನ್ಸ್ ಮಾಡಬೇಕಲ್ವಾ ಸರ್? ನನಗೆ ಟಿಕೆಟ್ ಅನೌನ್ಸ್ ಮಾಡಿದ್ಮೇಲೆ ಅವರು ಆ ಥರದ ಯೋಚನೆಗಳು ಮಾಡಬೇಕು. ಪಕ್ಷ ಯಾವತ್ತೂ ಯಾವುದೇ ಪಕ್ಷ ಆದ್ರೂ ಗೆಲ್ಲುವಂಥ ಅಭ್ಯರ್ಥಿಗಳು ಯಾರಿರ್ತಾರೆ ಆ ಪಕ್ಷದಲ್ಲಿ ಕಾರ್ಯಕರ್ತರುಗಳು, ಅವರು ಕೊಡುವಂಥ ಪರಿಪಾಠ. ವಾಸಣ್ಣವ್ರು ಗೆಲ್ತಾರೆ ಅಂದರೆ ವಾಸಣ್ಣವ್ರಿಗೆ ಕೊಡ್ತಾರೆ, ಇಲ್ಲ ಇನ್ನೊಬ್ರು ಗೆಲ್ತಾರೆ ಅಂದರೆ ಇನ್ನೊಬ್ರು ಕೊಡ್ತಾರೆ, ಆ ರೀತಿ ಇದ್ದೇ ಇರ್ತದೆ ಅದು ಸರ್ವೇ ಸಾಮಾನ್ಯ. ವಾಸಣ್ಣವ್ರಿಗೇ ಕೊಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಇರೋದು. ಇನ್ನೂ ವಾಸಣ್ಣವ್ರು ನಾಲ್ಕು ಬಾರಿ ಚುನಾವಣೆ ಸ್ಪರ್ಧೆ ಮಾಡೋರೆ, ಒಂದು ಬಾರಿ ಗೆದ್ದಿದ್ದಾರೆ, ಅವ್ರಿಗೆ ಉತ್ತಮವಾದಂಥ ನಾಯಕತ್ವನ ಅವರು ತೋರಿಸಿದ್ದಾರೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಕೊಡುಗೆಗಳಿದೆ. ಅವರು ನಮ್ಮ ನಾಯಕರಲ್ಲಿ ಅವರು ಒಬ್ಬರು, ಅವರು ಸೀನಿಯರ್ ಮೋಸ್ಟ್ ಲೀಡರ್. ಅವರು ವಾಸಣ್ಣವ್ರು ಕೊಟ್ಟರು ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ಅಂತೀವಿ, ಇಲ್ಲ ನಮಗೆ ಕೊಟ್ಟರು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ಅಂತೀವಿ, ನೋಡೋದ ಏನೇನು ಆಯ್ತದೆ ಅಂತ. ನಮಗೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಗೆಲ್ಲುವಂಥ ಕೆಲಸ ಆಗಬೇಕು. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ಬೋದು, ಕೆ ಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ಬೋದು, ಎನ್ ಆರ್ ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಯಾ ಇಡೀ ಮೈಸೂರು ಜಿಲ್ಲೆಯಲ್ಲಿ 11 ಕ್ಷೇತ್ರನೂ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ನಮ್ಮ ಆಸೆ ನಾವು ಕಾಂಗ್ರೆಸ್ ಕಾರ್ಯಕರ್ತನಾಗಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಚಾಮರಾಜದಲ್ಲಿ ತಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬಂದಿರೋದ್ರಿಂದ ಈ ರೀತಿಯ ಬೆಳವಣಿಗೆ. ನಾನು ಒಬ್ಬ ಆಸ್ಪಿರೆಂಟ್ ಇದ್ದೀನಿ, ನಾನು ಟಿಕೆಟ್ ಆಕಾಂಕ್ಷಿ, ನಾನು ಅರ್ಜಿ ಹಾಕಿದ್ದೀನಿ ಕಾಂಗ್ರೆಸ್ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ, ನನಗೂ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದ್ರ ಮೇಲೆ ಇನ್ನೂ ತೀರ್ಮಾನ ಆಗಿಲ್ಲ. ಅದು ತೀರ್ಮಾನ ಆದಮೇಲೆ ಈ ಥರದ್ದೆಲ್ಲನೂ ಮಾತಾಡಬೇಕು. ಅಲ್ಲಿವರೆಗೂ ನಾವು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದು ಬೇಡ ಅಂತ ನನ್ನ ಆಸೆ, ನನ್ನ ಅನಿಸಿಕೆ.